ಮುದ್ದು ಮಗನಿಗೆ ಮೇಘನ ರಾಜ್ ಇಟ್ಟಿರುವಂತಹ ಹೆಸರೇನು? ಹಾಗಾದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಹೌದು ಸ್ನೇಹಿತರೆ, ದಿವಂಗತ ನಟ ಸ್ಯಾಂಡಲ್ವುಡ್ ನ ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಹಾಗೂ ಮೇಘನ ರಾಜ್ ದಂಪತಿಯ ಪುತ್ರ ಹುಟ್ಟಿ ಇನ್ನೇನು 11 ತಿಂಗಳಾಗುತ್ತಾ ಬಂತು. ಇದೀಗ ತಮ್ಮ ಪುತ್ರನಿಗೆ ನಾಮಕರಣ ಮಾಡಲು ಮೇಘನ ರಾಜ್ ಮುಂದಾಗಿದ್ದಾರೆ. ಜೂನಿಯರ್ ಚಿರಿಗೆ ಮೇಘನ ರಾಜ್ ಮತ್ತು ಕುಟುಂಬ ಇಟ್ಟಿರುವಂತಹ ಹೆಸರೇನು ಎಂಬುದು ನಾಳೆ ಸೆಪ್ಟೆಂಬರ್ 3 ರಂದು ಬಹಿರಂಗ ಆಗಲಿದೆ. ತಮ್ಮ ಮುದ್ದು ಮಗನಿಗೆ ಹೆಸರಿಡುತ್ತಿರುವ ಕುರಿತು ನಟಿ ಮೇಘನ ರಾಜ್ ಇನ್‌ಸ್ಟಾಗ್ರಾಮ್ ಮೂಲಕ ತಿಳಿಸಿದ್ದಾರೆ. ಜೊತೆಗೆ ಒಂದು ಸ್ಪೆಷಲ್ ವಿಡಿಯೋವನ್ನ ಕೂಡ ಮೇಘನ ರಾಜ್ ಹಂಚಿಕೊಂಡಿದ್ದಾರೆ. ಜೂನಿಯರ್ ಚಿರಿಗೆ ಇದುವರೆಗೂ ಕರೆಯುತ್ತಿದ್ದ ಹೆಸರುಗಳನ್ನೆಲ್ಲ ಉಲ್ಲೇಖಿಸಿ ಅಧಿಕೃತ ನಾಮಧೇಯವನ್ನ ಸೆಪ್ಟೆಂಬರ್ 3 ರಂದು ರಿವೀಲ್ ಮಾಡುವುದಾಗಿ ಮೇಘನ ರಾಜ್ ತಿಳಿಸಿದ್ದಾರೆ. ನಮ್ಮ ಪುಟಾಣಿ ಪ್ರಿನ್ಸ್ ಗೆ ಈಗ ಹೆಸರು ಸಿಕ್ಕಿದೆ. ಜೂನಿಯರ್ ಚಿರು ಬಗ್ಗೆ ನನಗೆ ಮೊದಲು ತೂರಿ ಬಂದ ಪ್ರಶ್ನೆ, ಏನು ಹೆಸರು ಜೂನಿಯರ್ ಚಿರುದು? ಇದೀಗ ಅದಕ್ಕೆ ಉತ್ತರ ಹೇಳುವ ಸಮಯ ಬಂದಿದೆ. ಮಗನ ಹೆಸರನ್ನ ಸೆಪ್ಟೆಂಬರ್ 3, 2021 ರಂದು ರಿವೀಲ್ ಮಾಡುತ್ತೇವೆ ಎಂದು ಮೇಘನ ರಾಜ್ ಇನ್‌ಸ್ಟಾಗ್ರಾಮ್ ನಲ್ಲಿ ಬರೆದುಕೊಂಡಿದ್ದಾರೆ. ಜೊತೆಗೆ ಪತಿ ಚಿರಂಜೀವಿ ಸರ್ಜಾ ಜೊತೆಗಿನ ಸ್ಪೆಷಲ್ ಮೂಮೆಂಟ್ಸ್ ಹಾಗೂ ಜೂನಿಯರ್ ಚಿರುವಿನ ಮೊದಲ ಫೋಟೋ ಶೂಟ್ ಕ್ಲಿಕ್ಕಿಸಿಕೊಂಡಂತಹ ಫೋಟೋಗಳನ್ನ ಸೇರಿಸಿದ ಸ್ಪೆಷಲ್ ವಿಡಿಯೋವನ್ನ ಮೇಘನ ರಾಜ್ ತಮ್ಮ ಇನ್‌ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ವಿಡಿಯೋದಲ್ಲಿ ತಾವು ಇಷ್ಟು ದಿನ ತಮ್ಮ ಮುದ್ದು ಮಗನಿಗೆ ಕರೆಯುತ್ತಿದ್ದ ಹೆಸರುಗಳನ್ನ ಕೂಡ ಮೇಘನ ರಾಜ್ ಉಲ್ಲೇಖಿಸಿದ್ದಾರೆ. ಜೂನಿಯರ್ ಚಿರಿಗೆ ಇಲ್ಲಿವರೆಗೂ ಜೂನಿಯರ್ ಸಿ, ಸಿಂಬಾ, ಚಿಂಟು, ಬರ್ಫಿ, ಚಿರು ಬಚ್ಚ, ಮರಿಸಿಂಗ, ಮಿನಿಮಮ್, ಕುಟ್ಟಿ ಪಾಪ, ಚಿರು ಬೇಬಿ, ಮರಿಸಿಂಗ ಅಂತೆಲ್ಲ ಕರೆಯಲಾಗುತ್ತಿತ್ತು ಎಂದು ತಾವು ಹಂಚಿಕೊಂಡಿರುವ ಸ್ಪೆಷಲ್ ವಿಡಿಯೋ ಮೂಲಕ ಮೇಘನ ರಾಜ್ ತಿಳಿಸಿದ್ದಾರೆ. ತಮ್ಮ ಪ್ರೀತಿಯ ಪುತ್ರನಿಗೆ ಮೇಘನ ರಾಜ್ ಏನಂತ ಹೆಸರಿಟ್ಟಿರಬಹುದು ಎಂದು ತಿಳಿದುಕೊಳ್ಳುವಂತಹ ಕಾತರ ಅಭಿಮಾನಿಗಳಿಗಿದೆ. ಜೂನಿಯರ್ ಚಿರಿಗೆ ಒಳ್ಳೆಯದಾಗಲಿ ಅಂತ ಅಭಿಮಾನಿಗಳು ಹಾಗೂ ತಾರೆಯರು ಹಾರಿಸಿದ್ದಾರೆ. ಜೂನಿಯರ್ ಚಿರಿಗೆ ಮೇಘನ ರಾಜ್ ಜನ್ಮ ನೀಡಿತು ಅಕ್ಟೋಬರ್ 22, 2020. ಇದೀಗ ಜೂನಿಯರ್ ಚಿರು 11 ತಿಂಗಳದ ಕಂದಮ್ಮ. ಮುಂದಿನ ತಿಂಗಳಿಗೆ ಜೂನಿಯರ್ ಚಿರಿಗೆ 1 ವರ್ಷ ತುಂಬುತ್ತದೆ. ಈ ಸಂಭ್ರಮದಲ್ಲಿ ಸದ್ಯ ಮೇಘನ ರಾಜ್ ಹಾಗೂ ಕುಟುಂಬ ಸಂತೋಷದಲ್ಲಿದೆ.